ಸ್ನೇಹಿತರೆ, ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, 2023 ಮತ್ತು 24ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ 50,000 ರೂಪಾಯಿ ಸಬ್ಸಿಡಿಯನ್ನು ನೀವು ಪಡೆಯಬಹುದಾಗಿದೆ. ಜೊತೆಗೆ ವಿವಿಧ ಯೋಜನೆಗಳು ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದು, ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ 50,000 ರೂಪಾಯಿಯನ್ನು ಪಡೆಯುವುದು ಹೇಗೆ, ಅದಕ್ಕೆ ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಲಿಂಕ್ಗಳು ಏನೇನಿದಾವೆ, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವ್ಯಾವ ಇದಾವೆ ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು ಸ್ನೇಹಿತರೆ, 2023 ಮತ್ತು 24ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಕಲ್ಯಾಣ ಯೋಜನೆಗಳಿಂದ ಈಗ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಸೊ ಇಲ್ಲಿ 5 ರೀತಿಯಾಗಿ ಅರ್ಜಿಯನ್ನ ನೀವು ಹಾಕಬಹುದಾಗಿದೆ. ಒಂದೇದ್ದು ಸ್ವಯಂ ಉದ್ಯೋಗ ನೇರ ಸಾಲ ಅಂತ. ಈ ಒಂದು ಯೋಜನೆಯಡಿಯಲ್ಲಿ ನೀವು 1,00,000 ರೂಪಾಯಿ ತನಕ ಹಣವನ್ನು ಪಡೆದು ಅದರಲ್ಲಿ 50,000 ರೂಪಾಯಿ ಸಹಾಯಧನ ಅಂದ್ರೆ ಸಂಪೂರ್ಣವಾಗಿ ಉಚಿತ ಪಡೆಯಬಹುದು. 50,000 ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ, ಅದಕ್ಕೆ ಶೇಕಡ 4% ಬಡ್ಡಿದರ ಇರುತ್ತೆ. ಅದೇ ರೀತಿಯಾಗಿ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ಮಹಿಳೆಯರು 2,00,000 ರೂಪಾಯಿ ತನಕ ಒಂದು ಅಮೌಂಟ್ ಅನ್ನ ಪಡೆಯಬಹುದು, ಅದರಲ್ಲಿ 1,50,000 ರೂಪಾಯಿ ಸಹಾಯಧನ ಇರುತ್ತೆ, 1,00,000 ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಅದೇ ರೀತಿಯಾಗಿ ಭೂ ಒಡೆತನ ಯೋಜನೆ ಅಂತ ಇದೆ, ಗಂಗಾ ಕಲ್ಯಾಣ ಯೋಜನೆ ಅಂತ ಕೂಡ ಇದೆ, ಹಾಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಕೂಡ ಈ ಎಲ್ಲ ಕೂಡ ಇದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಎಲ್ಲಾ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಲಿಂಕ್ಗಳು ಏನೇನಿದಾವ ಅಂದ್ರೆ, ಸೊ ಅದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಈಗ ವಿಸ್ತರಣೆ ಮಾಡಲಾಗಿದೆ ಅಂತಾನೆ ಹೇಳಬಹುದು. ಮೊದಲಿನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಇಲ್ಲಿ ನೋಡ್ತಿರಬಹುದು 29/11 ಇತ್ತು, ಸದ್ಯಕ್ಕೆ ಆ ದಿನವೊಂದ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 15 ಡಿಸೆಂಬರ್ 2023 ಈ ಒಂದು ಅರ್ಜಿ ಸಲ್ಲಿಸುವಂತ ಕೊನೆ ದಿನಾಂಕ ಆಗಿರುತ್ತೆ. ಸ್ನೇಹಿತರೆ, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಭೂ ಒಡೆತನ ಯೋಜನೆ ಆಗಿರ್ಬೋದು, ಅಥವಾ ಮೈಕ್ರೋ ಕ್ರೆಡಿಟ್ ಸಾಲ ಯೋಜನೆ ಆಗಿರ್ಬೋದು, ಯಾವುದೇ ರೀತಿಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಡೈರೆಕ್ಟ್ ಲಿಂಕ್ ಇಲ್ಲಿದೆ. ಇಲ್ಲಿ ನೋಡ್ತಿರ್ಬೋದು ಕೆಳಗೆ ಕೊಟ್ಟಿರುವಂತಹ ಈ ಲಿಂಕ್ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ನೀವು ಸೇವಾ ಸಿಂಧುನ ಸಿಟಿಜನ್ ಲಾಗಿನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಸೇವಾ ಸಿಂಧು ಅಕೌಂಟ್ ಅನ್ನ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ. ಸೊ ನಂತರ ಈ ರೀತಿಯಾಗಿ ಸರ್ವಿಸ್ಗಳು ಬರ್ತವೆ, ಅಲ್ಲಿ ಯಾವ ಸ್ಕೀಮ್ಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಿ ಆ ಸ್ಕೀಮಿನ ಹೆಸರು ಕರೆಕ್ಟ್ ಆಗಿ ನೀವು ಟೈಪ್ ಮಾಡಬೇಕು. ಇಲ್ಲಿ 5 ರೀತಿಯಾಗಿ ಸ್ಕೀಮ್ ಇದಾವ ಅಂತ ಹೇಳಿ. ಸೊ ಒಂದೇದ್ದು ಸ್ವಯಂ ಉದ್ಯೋಗ ನೇರ ಸಾಲ ಅಂತ ಹೇಳಿದ್ದೆ, 1,00,000 ರೂಪಾಯಿದು ಸ್ವಯಂ ಉದ್ಯೋಗ ನೇರ ಸಾಲ ಏನಿದೆ. ಸೊ ಅದಕ್ಕೆ ನೀವು ಯಾವ ರೀತಿಯಾಗಿ ಸರ್ಚ್ ಮಾಡಬೇಕಪ್ಪ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀಸ್ ಸರ್ವಿಸ್ ಬಿಸಿನೆಸ್ ಅಂತ ಈ ರೀತಿ ನೀವು ಸರ್ಚ್ ಮಾಡಬೇಕಾಗತ್ತೆ ಒಂದು ಸೇವಾ ಸಿಂಧುದಲ್ಲಿ. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾ ಯಾವ ರೀತಿಯಾಗಿ ಹೇಳ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಟೈಪ್ ಮಾಡಿ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಅಂತ ಇದೆ, ನೇರ ಸಾಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಯಾವ ಒಂದು ಕ್ಯಾಟಗರಿ ಬರ್ತೀರಿ, ಯಾವ ಒಂದು ಕ್ಯಾಸ್ಟ್ ಬರ್ತೀರಿ, ಆ ಕ್ಯಾಸ್ಟ್ ಮೂಲಕವೇ ನೀವು ಇಲ್ಲಿ ನಿಗಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಲ್ಲಿ 7 ನಿಗಮ ಕಡೆಯಿಂದ ಈ ಒಂದು ಅರ್ಜಿಗೆ ಆಹ್ವಾನ ಮಾಡಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಹಾಗೆ ಕರ್ನಾಟಕ ಆದಿಜಂಬವ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮತ್ತೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಆಗಿರ್ಬೋದು. ಸೊ ನಿಮ್ಮ ಯಾವ ಕ್ಯಾಟಗರಿ ಬರುತ್ತೆ ಆ ಕ್ಯಾಟಗರಿ ಡಿಪೆಂಡ್ ಮೇಲೆ ನೀವು ಇಲ್ಲಿ ನಿಗಮನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಯರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿ ಡೀಟೇಲ್ಸ್ ಎಲ್ಲ ಹಾಕಬೇಕು, ಅರ್ಜಿದಾರ ವಿವರಗಳಿರುತ್ತೆ. ಸೊ ನಂತರ ನಿಮ್ಮ ಕ್ಯಾಶ್ ಡೀಟೇಲ್ಸ್ ಇರುತ್ತೆ, ಹಾಗೆ ಅಡ್ರೆಸ್ ಡೀಟೇಲ್ಸ್ ಅನ್ನು ಹಾಕೊಂಡು ಇಲ್ಲಿ ಒಂದು ಘೋಷಣೆಯನ್ನು ಕೊಟ್ಟು ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡಬಹುದಾಗಿದೆ. ಒಂದೇ ಒಂದು ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲದ ಒಂದು ಲಿಂಕ್ ಅಂತ ಹೇಳಬಹುದು. ಎರಡನೇದೇನಾದರೂ ನೀವು ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣಾ ಯೋಜನೆ ಅಂದ್ರೆ ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣಾ ಯೋಜನೆ ಅಂದ್ರೆ ಸಹಾಯ ಸಂಘಗಳಿಗೆ 2,00,000 ರೂಪಾಯಿ ಸಾಲ ಪಡಿಬೇಕಾಗಿತ್ತಂದ್ರೆ ನೀವು ಮೈಕ್ರೋ ಕ್ರೆಡಿಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಸೇವಾ ಸಿಂಧು ಹೋಗಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಸರ್ಚ್ ಅಲ್ಲಿ ನೀವು ಮೈಕ್ರೋ ಕ್ರೆಡಿಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸೊ ನಾನು ನಿಮಗೆ ಲೈವ್ ಆಗಿ ಪ್ರೂಫ್ ತೋರಿಸ್ತಾ ಇದೀನಿ ಯಾವ ರೀತಿ ಸರ್ಚ್ ಮಾಡಬೇಕಂತ ಸೊ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಮೈಕ್ರೋ ಕ್ರೆಡಿಟ್ ಅಂತ ನೀವು ಟೈಪ್ ಮಾಡಿ ಸೊ ಮೈಕ್ರೋ ಕ್ರೆಡಿಟ್ ಸೋಶಿಯಲ್ ವೆಲ್ಫೇರ್ ದು ಒಂದು ಅಪ್ಲಿಕೇಶನ್ ಲಿಸ್ಟ್ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಥವಾ ಸೋಶಿಯಲ್ ವೆಲ್ಫೇರ್ ದು ಒಂದು ಅಪ್ಲಿಕೇಶನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕಂದ್ರೆ ಈ ಲಿಂಕ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಸೇಮ್ ಪ್ರೊಸೀಜರ್ ಇರುತ್ತೆ ನೀವು ನಿಗಮಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಮತ್ತೆ ಕ್ಯಾಶ್ ಡೀಟೇಲ್ಸ್ ಅನ್ನು ಹಾಕಿ ಅಪ್ಲಿಕೇಶನ್ ಅನ್ನು ಫಿಲ್ ಅಪ್ ಮಾಡಬಹುದು ಇಲ್ಲಿ ಒಂದು ಅಡಿಷನಲ್ ಆಗಿ ನಿಮಗೆ ಯಾವ ಯೋಜನೆ ಮೂಲಕ ನೀವು ಈ ಒಂದು ಸಾಲ ಯೋಜನೆ ಪಡೆತಾ ಇದ್ರಿ ಆ ಒಂದು ಯೋಜನೆ ಡೀಟೇಲ್ಸ್ ಅಲ್ಲ ನೀವು ಹಾಕಬೇಕು ಅದೇ ರೀತಿಯಾಗಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಏನಾದರೂ ನೀವು ಆ ಒಂದು ಅರ್ಜಿಗೆ ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಅದು ಕೂಡ ನೀವು ಇಲ್ಲಿ ಟೈಪ್ ಅನ್ನು ಮಾಡಬಹುದು ಉದ್ಯಮಶೀಲತೆ ಏನಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀಸ್ ಸರ್ವಿಸ್ ಬಿಸಿನೆಸ್ ಅಂತ ಈ ರೀತಿ ಸರ್ಚ್ ಮಾಡಬಹುದು ಹಾಗೆ ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು ಮತ್ತೆ ಲ್ಯಾಂಡ್ ಪರ್ಚೇಸ್ ಅಂದ್ರೆ ಭೂ ಒಡೆತನ ಯೋಜನೆ ಆಗಿರಬಹುದು ಭೂ ಒಡೆತನ ಯೋಜನೆ ಮತ್ತು ಗಂಗಾ ಕಲ್ಯಾಣ ಇತ್ತಪ್ಪ ಅಂತಂದ್ರೆ ಸೇವಾ ಸಿಂಧುದಲ್ಲಿ ನೀವು ಸೇಮ್ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವಿವ್ ಆರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಸರ್ಚ್ ಬಾಕ್ಸ್ ಅಲ್ಲಿ ಬಂದು ನೀವು ಇಲ್ಲಿ ಗಂಗಾ ಕಲ್ಯಾಣ ಮತ್ತು ಭೂ ಒಡೆತನ ಅಂದ್ರೆ ಲ್ಯಾಂಡ್ ಪರ್ಚೇಸ್ ಅಂತ ಒಂದು ಟೈಪ್ ಮಾಡಬೇಕು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನೀವು ಯಾವ್ಯಾವ ಅರ್ಜಿಗಳಿಗೆ ಒಂದು ನೀವು ಯಾವ್ಯಾವ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬೇಕಂತೀರಿ ಆ ಯೋಜನೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಇದು ಲ್ಯಾಂಡ್ ಪರ್ಚೇಸ್ ಸೊ ಲ್ಯಾಂಡ್ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೋರಿಸಬೇಕು ಈ ಒಂದು ಸರ್ವಿಸ್ ಸಿಗುತ್ತೆ ಆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇದೇ ಸೇಮ್ ರೀತಿಯಾಗಿರುತ್ತೆ ಡೀಟೇಲ್ಸ್ ಎಲ್ಲ ಹಾಕಬೇಕು ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ನೀವು ಏನಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಸೇವಾ ಸಿಂಧುದಲ್ಲಿ ಇಲ್ಲಿ ನೀವು ಗಂಗಾ ಕಲ್ಯಾಣ ಅಂತ ಟೈಪ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಸೋಶಿಯಲ್ ವೆಲ್ಫೇರ್ ಬಟನ್ ಬರಲೇಬೇಕಾಗ್ತದೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಒಂದು ಅರ್ಜಿಯನ್ನು ಕರೆದಿರ್ತಾರೆ ಸೊ ಇಲ್ಲಿ ನಾವು ಗಂಗಾ ಕಲ್ಯಾಣ ಅಂತ ಟೈಪ್ ಮಾಡಬೇಕು ಗಂಗಾ ಕಲ್ಯಾಣ ಯೋಜನೆ ಅಂತ ಟೈಪ್ ಮಾಡಿದಾಗ ಇಲ್ಲಿ 2023 ಮತ್ತು 24ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಒಂದಿಷ್ಟು ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನೇನು ತಗೋಬೇಕು ಅಂತ ಹೇಳ್ತಿದ್ದಾರೆ ಅದನ್ನು ನೀವು ಒಂದ್ಸರಿ ಓದ್ಕೊಳ್ಳಿ ಓದ್ಕೊಂಡ್ಮೇಲೆ ಓಕೆ ಕೊಟ್ಟು ನಂತರ ಇಲ್ಲಿ ನಿಗಮನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಗಮ ಸೆಲೆಕ್ಟ್ ಮಾಡ್ಕೊಂಡು ಈ ಯೋಜನೆಗಳಿಗೆ ನೀವೇ ಆನ್ಲೈನ್ ಮೂಲಕ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಎಲ್ಲಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನಿಮಗೆ ಹೇಳಿರುವ ಹಾಗೆ 15 ಡಿಸೆಂಬರ್ 2023 ಒಳಗಾಗಿ ಇರುತ್ತಂತಾನೆ ಹೇಳಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲಾ ವಾಟ್ಸ್ಆಪ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು